ರಾಷ್ಟ್ರ ಲಾಂಛನದ ಮೇಲೆ ಕೇಸರಿ ಧ್ವಜ ಹಾರಾಟ ಮಾಡಿದೆ. ಶಿವಮೊಗ್ಗದ ಸಾವರ್ಕರ್ ಮಹಾದ್ವಾರದಲ್ಲಿ ಇಂಥದ್ದೊಂದು ಘಟನೆ ನಡೆದಿರೋದು. ಮಹಾಗಣಪತಿ ವಿಸರ್ಜನೆಯ ಮೆರವಣಿಗೆಯಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ. ಲಾಂಛನದ ಮೇಲೆ ಕೇಸರಿ ಧ್ವಜ ಹಾರಿಸಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ರಾಷ್ಟ್ರ ಧ್ವಜದ ಲಾಂಛನದ ಮೇಲೆ ಭಗವದ್ಧ್ವಜವನ್ನ ಹಾರಿಸಲಾಗಿದೆ. ಶಿವಮೊಗ್ಗದ ಸಾವರ್ಕರ್ ಮಹಾದ್ವಾರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮಹಾಗಣಪತಿ ವಿಸರ್ಜನೆಯ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ರಾಷ್ಟ್ರ ಲಾಂಛನದ ಮೇಲೆ ಕೇಸರಿ ಧ್ವಜವನ್ನ ಹಾರಿಸಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಬಹಳ ಅದ್ಧೂರಿಯಾಗಿ ಗಣೇಶ ವಿಸರ್ಜನೆಯ ಮೆರವಣಿಗೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ರಾಷ್ಟ್ರ ಲಾಂಛನದ ಮೇಲೆ ಈ ರೀತಿಯಾಗಿ ಬಾವುಟವನ್ನ ಹಾರಿಸಿರುವುದು, ಭಗವದ್ಧ್ವಜವನ್ನ ಹಾರಿಸಿರುವುದು ಕೆಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿವಮೊಗ್ಗದ ಸಾವರ್ಕರ್ ಮಹಾದ್ವಾರದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಷ್ಟ್ರ ಲಾಂಛನಕ್ಕೆ ನೇರವಾಗಿ ಕೇಸರಿ ಬಾವುಟವನ್ನ ಕಟ್ಟಿದ್ದಾರೆ. ಹಾಗ್ ಮಾಡುವುದು ತಪ್ಪಲ್ವಾ? ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡ್ಬೇಕಾ? ನಿಮಗ್ ಗೊತ್ತಾ, ಇವ್ರ ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನ್ ಮಾರಾಟ ಮಾಡ್ತಾರೆ. ನೀವು ಮಾಡ್ಬೇಕಾ? ಮತ್ತೆ ಆಗ್ತಡ, ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ತ್ರಿವರ್ಣ ಧ್ವಜ ಹಾರಬೇಕಾದಂತಹ ಜಾಗದಲ್ಲಿ ಭಗವದ್ಧ್ವಜವನ್ನ ಹಾರಿಸಿದ್ದೇಕೆ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಒಂದ್ ಕಡೆಗೆ ಹಿಂದೂ ಮಹಾಸಭಾದಿಂದ ಅದ್ಧೂರಿ ಗಣೇಶ ವಿಸರ್ಜನೆಯ ಮೆರವಣಿಗೆ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇಡೀ ಶಿವಮೊಗ್ಗ ನಗರ ಕೇಸರಿಮಯ ಆಗ್ಬಿಟ್ಟಿದೆ. ಎಲ್ಲೇ ನೋಡಿದ್ರು ಕೂಡ ಭಗವದ್ಧ್ವಜದ ಹಾರಾಟ ಕಂಡು ಬರ್ತಾ ಇದೆ. ಬಟ್ ಮತ್ತೊಂದ್ ಕಡೆಗೆ ಸಾವರ್ಕರ್ ಸರ್ಕಲ್ ನಲ್ಲಿ ರಾಷ್ಟ್ರ ಲಾಂಛನ ಏನಿದೆ, ಆ ರಾಷ್ಟ್ರ ಲಾಂಛನದ ಮೇಲ್ಭಾಗಕ್ಕೆ ಕೇಸರಿ ಧ್ವಜವನ್ನ ಕಟ್ಟಿದ್ದಾರೆ. ಈ ರೀತಿಯಾಗಿ ರಾಷ್ಟ್ರ ಲಾಂಛನದ ಮೇಲೆಯೇ ಕೇಸರಿ ಧ್ವಜ ಕಟ್ಟಿರುವುದು, ಭಗವದ್ಧ್ವಜವನ್ನ ಕಟ್ಟಿರುವುದು ಹಲವರ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಹಲವರು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಟೀಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಷ್ಟ್ರ ಲಾಂಛನಕ್ಕೆ ಮಾಡಿರುವಂತಹ ಅವಮಾನ ಇದು ಅನ್ನುವಂತಹ ಮಾತು ಕೂಡ ಕೇಳ್ಬರ್ತಾ ಇದೆ. ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಬೇಕಾಗಿತ್ತು. ಆದ್ರೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಭಗವದ್ಧ್ವಜವನ್ನ ಹಾರಿಸಲಾಗಿದೆ. ಅದ್ಧೂರಿಯಾದಂತಹ ಗಣೇಶ ಮೆರವಣಿಗೆ ಹಿಂದೂ ಮಹಾಸಭಾದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ. ಇಡೀ ಶಿವಮೊಗ್ಗ ನಗರ ಕೇಸರಿಮಯವಾಗಿದೆ. ಎಲ್ಲವೂ ಓಕೆ, ಆದ್ರೆ ಸಾವರ್ಕರ್ ಸರ್ಕಲ್ ನಲ್ಲಿರುವಂತಹ ರಾಷ್ಟ್ರ ಲಾಂಛನದ ಮೇಲ್ಭಾಗದಲ್ಲಿ ಕೇಸರಿ ಧ್ವಜವನ್ನ ಹಾರಿಸಿದ್ ಯಾಕೆ? ತ್ರಿವರ್ಣ ಧ್ವಜ ಇಡೀ ದೇಶದ ಐಕ್ಯತೆಯ ಪ್ರತೀಕ, ಆದ್ರೆ ಭಗವದ್ಧ್ವಜವನ್ನ ಹಾರಿಸಿರುವಂಥದ್ದು ತಪ್ಪಲ್ವಾ? ಇದು ರಾಷ್ಟ್ರ ಲಾಂಛನಕ್ಕೆ ಮಾಡಿರುವಂತಹ ಅವಮಾನ ಅಲ್ವಾ ಅನ್ನುವಂತಹ ಪ್ರಶ್ನೆಗಳು ಈ ರೀತಿಯಾಗಿ ಭಗವದ್ಧ್ವಜವನ್ನ ಹಾರಿಸಿದ ನಂತರದಲ್ಲಿ ಮೂಡ್ತಾ ಇವೆ, ಕೇಳೋಕ್ ಬರ್ತಾ ಇವೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.